ಕನ್ನಡ ಲೈವ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ್ಕೆ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು 2023 ಮಾಸ ಭವಿಷ್ಯ ಯಾವ ರೀತಿಯಾಗಿ ನಿಮಗೆ ಕೊಡಲಿದೆ ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಎಂಬುದನ್ನು ನೋಡೋಣ ಈ ಒಂದು ಗ್ರಹಗಳ ಸಂಚಾರ ಅವತಾರ ಒಂದು ಮನೆ ಆಕ್ರಮಣ ಯಾವ ಮನೆಯಲ್ಲಿ ಯಾವ ರೀತಿಯಾದಂತಹ ಎಷ್ಟನೇ ಸಂಖ್ಯೆಯಲ್ಲಿ ಯಾವ ಗ್ರಹಗಳು ಯಾವ ರೀತಿಯಾಗಿ ಯಾವ ಪಥದಲ್ಲಿ ನಡೀತಾ ಇದೆ ಇದರಿಂದ ನಮಗೆ ಗೊತ್ತಾಗ್ತದೆ ವೀಕ್ಷಕರೇ ಈ ಒಂದು ಗ್ರಹಗಳ ಸಂಚಾರದಿಂದಾಗಿ ಕೆಲವೊಂದು ನಮ್ಮ ಜೀವನದಲ್ಲಿ ಕೂಡ ಅದು ಕೂಡ ಸಂಚಾರ ಆಗ್ತಾ ಇರ್ತದೆ ಕೆಲವೊಂದು ಕೆಲವರು ಟಾಪ್ ಅಲ್ಲಿ ಹೋಗ್ತಾರೆ ಕೆಲವರು ಮೀಡಿಯಂ ಅಲ್ಲಿ ಇರ್ತಾರೆ ಕೆಲವರು ಬಾಟಮ್ ಅಲ್ಲಿ ಇರ್ತಾರೆ ಈ ರೀತಿಯಾಗಿ ನಮ್ಮದು ಕೂಡ ಒಂದು ಸೈಕಲ್ ನಡೀತಾ ಇರ್ತದೆ ನಿಮಗೆ ಬಹುಶಃ ಅನ್ಕೊಂಡಿರ್ಬೋದು ಏನಪ್ಪ ಇವರು ಇದನ್ನ ಹೇಳ್ತಾರೆ ಅಂತ ಇಲ್ಲ ಖಂಡಿತ ಇದು ಹೇಗಿರುತ್ತೆ ಅಂದ್ರೆ ಒಂದು ರೀತಿ ಸರ್ಕಲ್ ಸುತ್ತಾ ಇರುತ್ತೆ ಗ್ರಹಗಳು ಈ ರೀತಿ ಸುತ್ತ ಇರುವಾಗ ಒಂದು ಏನು ಒಂದು ಬೇರು ಈ ರೀತಿಯಾಗಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಇಂತಹ ಒಂದು ಸಮಯದಲ್ಲಿ ನಮ್ಮ ಒಂದು ವೃತ್ತಿಯಲ್ಲಾಗಲಿ ಹಣಕಾಸು ವಿಷಯದಲ್ಲಾಗಲಿ ಕುಟುಂಬದಲ್ಲಾಗಲಿ ಸಂತೋಷದ ವಿಚಾರದಲ್ಲಾಗಲಿ ಎಲ್ಲದರೂ ಕೂಡ ಅದು ಕೂಡ ಏರಿಳಿತ ಆಗ್ತಾನೆ ಇರ್ತದೆ ಹಾಗಾಗಿ ಈ ಒಂದು ಗ್ರಹಗಳ ಸಂಚಾರ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ ಹಾಗಾಗಿ ಈ ಒಂದು ಮಾಸದಲ್ಲಿ ನಮ್ಮ ಒಂದು ಈ ಒಂದು ಮಾಸ ಯಾವ ರೀತಿಯಾಗಿ ನಮಗೆ ಫಲ ಕೊಡಲಿದೆ ಎಂಬುದನ್ನು ತಿಳಿಸ್ತೇನೆ ಈ ಒಂದು ದ್ವಾದಶ ರಾಶಿ ಪ್ರಗತಿಯಲ್ಲಿ ನಮ್ಮದೇ ರಾಶಿ ತುಲಾ ರಾಶಿ ಈ ರಾಶಿಯು ಶುಕ್ರವು ತುಲಾ ರಾಶಿಯ ಒಡೆಯನಾಗಿದ್ದು ಇದು ಗಾಳಿ ಮತ್ತು ವೇಗವುಳ್ಳ ರಾಶಿಯಾಗಿದೆ ಅಂತ ಹೇಳಿ ಹೇಳ್ಬಹುದಾಗಿದೆ ಇನ್ನು ಈ ರಾಶಿಯವರು ಕಲೆಯಲ್ಲಿ ಬಲವಾದಂತಹ ಆಸಕ್ತಿಯನ್ನು ಕೂಡ ಹೊಂದಿರ್ತಾರೆ ಹಾಗೆ ಪ್ರಯಾಣದಲ್ಲಿ ಹೆಚ್ಚು ಉತ್ಸುಕರಾಗಿರ್ತಾರೆ ಅದೇ ರೀತಿಯಲ್ಲಿ ಈ ರಾಶಿಯವರು ಮನರಂಜನೆಯಲ್ಲೂ ಕೂಡ ಆಸಕ್ತಿ ಹೊಂದಲು ಮತ್ತು ಅದನ್ನು ಸುಧಾರಿಸಲು ಕೂಡ ಬಯಸುತ್ತಾರೆ ಇನ್ನು ಸಂಗೀತವನ್ನು ಕಲಿಯಲು ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತಾರೆ ಅಂತ ಕೂಡ ಹೇಳ್ಬೋದು ನಾಲ್ಕನೇ ಮತ್ತು ಐದನೇ ಮನೆ ಈ ಒಂದು ಮಾಸದಲ್ಲಿ ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಶನಿಯು ಐದನೇ ಮನೆಯಲ್ಲಿ ಸ್ಥಿತನಾಗುತ್ತಾನೆ ಒಂದು ಮತ್ತು ಎಂಟನೇ ಮನೆಗಳೇ ಎರಡನ್ನೂ ಕೂಡ ಆಳುವಂತಹ ಶುಕ್ರ ಗ್ರಹ ಅಕ್ಟೋಬರ್ 2023 ಎರಡನೇ ತಾರೀಕಿನವರೆಗೂ ಹತ್ತನೇ ಮನೆಯಲ್ಲಿ ಹಿಮ್ಮುಖವಾಗಿ ಚಲನೆಯಲ್ಲಿದ್ದಾನೆ ಹಾಗೆ ಅಕ್ಟೋಬರ್ 2023 ಒಂದನೇ ತಾರೀಕಿನ ತನಕ ಬುಧವು 10 ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದು 11ನೇ ಮನೆಯಲ್ಲಿ ಇರ್ತಾನೆ ಇನ್ನು ಶಕ್ತಿಯ ಗ್ರಹವಾದಂತಹ ಇನ್ನು ಶಕ್ತಿಯ ಗ್ರಹ ಮತ್ತು ಎರಡನೇ ಮತ್ತು ಏಳನೇ ಮನೆಗಳ ಅಧಿಪತಿಯಾದ ಮಂಗಳವು ಅಕ್ಟೋಬರ್ 2023 ಒಂದನೇ ಮನೆಯನ್ನು ಆಕ್ರಮಿಸಿಕೊಂಡಿರುತ್ತದೆ ಆದರೆ ಈ ಒಂದು ಮಾಸದಲ್ಲಿ ನಿಮ್ಮ ಚಂದ್ರನ ರಾಶಿಯ ಏಳನೇ ಮನೆಯಲ್ಲಿ ಗುರುವಿನ ಸ್ಥಾನವು ಸಾಕಷ್ಟು ಆರ್ಥಿಕ ಸಂಪನ್ಮೂಲಗಳಿಂದ ಲಾಭದಾಯಕವಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಸಂತೋಷದ ಮತ್ತು ಸಮಾರಂಭಗಳು ಕೂಡ ಕುಟುಂಬದಲ್ಲಿ ಜರುಗುವುದು ಹಾಗೆ ಹೊಸ ವೃತ್ತಿಪರ ಅವಕಾಶಗಳು ಕೂಡ ದೊರಕಬಹುದು ತುಂಬಾ ಸಂತೋಷ ತುಂಬಾ ಚೆನ್ನಾಗಿದೆ ಈ ಒಂದು ರಾಶಿ ಈ ಒಂದು ಮಾಸದಲ್ಲಿ ಖಂಡಿತ ಅದ್ಭುತವಂತ ಒಂದು ಫಲ ಸಿಗಲಿದೆ ಇನ್ನು ಈ ಮಾಸದ ಮೊದಲ ಮನೆಯಲ್ಲಿ ಕೇತುವಿನ ಕಡಿಮೆ ಪ್ರಾಮುಖ್ಯತೆ ಇರುವ ಕಾರಣ ಈ ರಾಶಿಯವರಿಗೆ ತಮ್ಮ ಒಂದು ಆರೋಗ್ಯದಲ್ಲಿ ಜೀರ್ಣಕ್ರಿಯೆಯಂತಹ ಸಣ್ಣ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಖಂಡಿತ ಯಾಕಂದ್ರೆ ನಾನು ವಾರ್ಷಿಕ ಭವಿಷ್ಯದ ನಿಮ್ಗೆ ತಿಳಿಸಿದ್ದೆ ಈ ಒಂದು ತುಲಾ ರಾಶಿಯವರಿಗೆ ಸಮಸ್ಯೆ ಆರೋಗ್ಯದ ಬಗ್ಗೆ ಸಮಸ್ಯೆ ಅಂದ್ರೆ ಅವರಿಗೆ ಹೊಟ್ಟೆ ನೋವು ಅಥವಾ ಹೊಟ್ಟೆಯಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆ ಜೀರ್ಣಕ್ರಿಯೆಯ ಸಮಸ್ಯೆ ಸಮಸ್ಯೆ ಅಂದ್ರೆ ಜೀರ್ಣಕ್ರಿಯೆಯ ಸಮಸ್ಯೆ ಆಗ್ಬಹುದು ಅಂತೇಳಿ ನಾನು ತಿಳಿಸ್ತಾ ಇದ್ದೆ ಹಾಗೆ ಈ ಒಂದು ಚಿಕ್ಕದಾಗಿ ಅವರಿಗೂ ಸಹ ಒಂದು ಜೀರ್ಣಕ್ರಿಯೆಯ ಸಣ್ಣ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಆದರೆ ಗುರುಗ್ರಹದ ಲಾಭದಾಯಕ ಪ್ರಭಾವವು ಚಂದ್ರನ ಚಿಹ್ನೆಯ ಮೇಲೆ ಇರುವುದರಿಂದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಗಂಭೀರವಾಗಬಹುದು ಈ ಮಾಸದಲ್ಲಿ ಶುಕ್ರನು 10ನೇ ಮನೆಯಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿದ್ದಾನೆ ಮತ್ತು 9ನೇ ಮನೆಯ ಅಧಿಪತಿ ಬುಧನು 11ನೇ ಮನೆಯಲ್ಲಿ ಇರ್ತಾನೆ ಇದು ಈ ರಾಶಿಯವರಿಗೆ ಸಕಾರಾತ್ಮಕವಾದಂತಹ ಫಲಿತಾಂಶ ನೀಡಲಾಗಿದೆ ಅಂತ ಹೇಳಿ ತಿಳಿಸಲಾಗಿದೆ ಟೋಟಲ್ ಆಗಿ ನೋಡ್ಬೇಕಾದ್ರೆ ಖಂಡಿತ ಈ ಒಂದು ರಾಶಿ ತುಂಬಾ ಚೆನ್ನಾಗಿದೆ ತುಂಬಾ ಒಂದು ಮಾಸದಲ್ಲಿ ಅದ್ಭುತವಂತ ಫಲ ನೀಡಲಿದೆ ಅಂತ ಹೇಳಿ ಹೇಳ್ಬೋದು ಇನ್ನು ಚಿಕ್ಕ ಪುಟ್ಟ ಸಮಸ್ಯೆಗೆ ಚಿಕ್ಕ ಚಿಕ್ಕದಾದಂತಹ ಸಮಸ್ಯೆಗಳಿಗೆ ನಾನು ಪರಿಹಾರ ಚಿಕ್ಕದಾಗಿ ನಾನು ತಿಳಿಸ್ಕೊಡ್ತೇನೆ ಈ ಒಂದು ರಾಶಿಯವರು ಈ ಒಂದು ಮಾಸದಲ್ಲಿ ಬಂದಿರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಅವರು ಮಂಗಳವಾರದ ದಿನದಂದು ಮಂಗಳವಾರ ಮತ್ತು ಶುಕ್ರವಾರದ ದಿನದಂದು ದುರ್ಗಾದೇವಿಯನ್ನು ಪೂಜಿಸಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಖಂಡಿತ ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯದು ವೃಕ್ಷಕರೇ ಖಂಡಿತ ಇದೇ ರೀತಿಯಾಗಿ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು